ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮತ್ತೆ ಇಬ್ಬರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು P236 ಸಂಪರ್ಕದಿಂದ ಸೋಂಕು ಹರಡಿದೆ. 29 ವರ್ಷದ ಯುವತಿ ಹಾಗೂ 13 ವರ್ಷದ ಬಾಲಕಿಗೆ ಕೊರೋನಾ ದೃಢಪಟ್ಟಿದೆ. ಇದರಿಂದ ಧಾರವಾಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ಇನ್ನು ಇಬ್ಬರ ವರದಿ ಪಾಸಿಟಿವ್ ಬಂದ ಹಿನ್ನೆಲೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಿಗೆ ಜಿಲ್ಲಾಡಳಿತ ಪತ್ರ ಬರೆದು ಇಬ್ಬರ ಮೊಬೈಲ್ CDR ನೀಡುವಂತೆ ಕೋರಲಾಗಿದೆ. ಮಾರ್ಚ್ 20ರಿಂದ ಇಬ್ಬರು ಸೋಂಕಿತರ ಕಾಲ್ ಡೇಟಾ ರೆಕಾರ್ಡಿಂಗ್ ನೀಡುವಂತೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಆ ಮೂಲಕ ಇಬ್ಬರ ಜೊತೆ ಪ್ರಾಥಮಿಕ ಸಂಪರ್ಕದಲ್ಲಿರುವವರ ಪತ್ತೆ ಹಚ್ಚಲು ಜಿಲ್ಲಾಡಳಿತ ಮುಂದಾಗ್ತಿದೆ. ಇಲ್ಲಿಯವರೆಗೂ ಹುಬ್ಬಳ್ಳಿಯಲ್ಲಿ ಒಬ್ಬರಿಂದಲೇ 8 ಜನರಿಗೆ ಸೋಂಕು ತಗುಲಿದಂತಾಗಿದೆ. ಇದಕ್ಕೆಲ್ಲ P194 ಮೂಲ ಕಾರಣನಾಗಿದ್ದಾನೆ. ಇಂದಿನಿಂದ ಕೆಲ ವಲಯಗಳಿಗೆ ಲಾಕ್ಡೌನ್ನಿಂದ ವಿನಾಯಿತಿ ನೀಡಲಾಗುತ್ತಿದೆ. ಖಾಸಗಿ ಕಂಪನಿಗಳು ತಮ್ಮ ಸಿಬ್ಬಂದಿ ಕರೆತರಲು ಬಸ್ ವ್ಯವಸ್ಥೆ ಮಾಡಿವೆ. ಆದರೆ ಬಸ್ಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದ ಸಿಬ್ಬಂದಿಗೆ ಪೊಲೀಸರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನ ನಾಗಸಂದ್ರದ ಚೆಕ್ಪೋಸ್ಟ್ ಬಳಿ ಖಾಸಗಿ ವಾಹನಗಳನ್ನು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ರು. ಖಾಸಗಿ ಕಂಪನಿಯ ಟಿಟಿ ವ್ಯಾನ್ಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಕುಳಿತವರನ್ನ ನೋಡಿದ ಪೊಲೀಸರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕುರಿಗಳು ಹೋದ ಹಾಗೆ ಹೋಗ್ತಿದ್ದೀರಿ ಅಲ್ವಾ, ಟಿವಿ ಪೇಪರ್ಗಳಲ್ಲಿ ನೋಡ್ತಿಲ್ವಾ, ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಿಕೊಳ್ಳಿ ಎಂದು ಎಲ್ಲರೂ ಹೇಳ್ತಿರೋದು ನಿಮ್ಗೆ ಕೇಳಿಸಲ್ವಾ? ಒಂದು ಬದಿಯ ಸೀಟ್ನಲ್ಲಿ ಒಬ್ಬರೇ ಕುಳಿತುಕೊಳ್ಳಬೇಕು, ನಿಯಮಗಳಿದ್ರೂ ಜೊತೆ ಜೊತೆಯಾಗಿ ಕುಳಿತಿದ್ದೀರಿ ಎಂದು ಪೊಲೀಸರು ಗದರಿದ್ರು. ಟಿಟಿ ವಾಹನದಲ್ಲಿ ಹೆಚ್ಚುವರಿಯಾಗಿ ಕುಳಿತಿದ್ದ ಸಿಬ್ಬಂದಿಯನ್ನ ಕೆಳಗಿಳಿಸಿದ ಪೊಲೀಸರು ಮತ್ತೊಂದು ಸಾರಿ ಬಂದು ಉಳಿದ ಸಿಬ್ಬಂದಿಯನ್ನ ಕರೆದುಕೊಂಡು ಹೋಗಬೇಕು ಅಂತ ತಾಕೀತು ಮಾಡಿದ್ರು. ಲಾಕ್ಡೌನ್ ನಡುವೆಯೂ ಫುಡ್ ಡೆಲಿವರಿಗೆ ಅವಕಾಶ ನೀಡಿರುವುದನ್ನ ದುರ್ಬಳಕೆ ಮಾಡಿಕೊಂಡ ಇಬ್ಬರು ಕಿರಾತಕರು 2 ತಲೆ ಹಾವನ್ನ ಆಹಾರದ ಬಾಕ್ಸ್ನಲ್ಲಿಟ್ಟು ಮಾರಾಟ ಮಾಡಲು ಯತ್ನಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಮೊಹಮ್ಮದ್ ರಿಜ್ವಾನ್ ಹಾಗೂ ಅಜರ್ ಖಾನ್ ಬಂಧಿತ ಆರೋಪಿಗಳು. ಬೆಂಗಳೂರು ನಗರದ ತಲಗಟ್ಟುಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಬ್ಬರು ಆರೋಪಿಗಳು 2 ತಲೆ ಹಾವನ್ನ ಹಿಡಿದು ಮಾರಾಟ ಮಾಡುತ್ತಿದ್ದಾರೆಂಬ ಮಾಹಿತಿ ತಿಳಿಸಿದ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ಇಬ್ಬರನ್ನ ಬಂಧಿಸಿದ್ದಾರೆ. ಆರೋಪಿಗಳಿಬ್ಬರು ಖಾಸಗಿ ಕಂಪನಿಯಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ರು. ಬಂಧಿತರಿಂದ 2 ತಲೆ ಹಾವು, ದ್ವಿಚಕ್ರ ವಾಹನ, ಮೊಬೈಲ್ ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ. ಹುಬ್ಬಳ್ಳಿಯ ಕಾಟಾ ಮಾರ್ಕೆಟ್ನಲ್ಲಿರುವ ವಿಶೇಷ ಅರಣ್ಯ ಸಂಚಾರಿ ದಳದ ವಾಹನವೊಂದು ದುರುಪಯೋಗವಾದ ಘಟನೆ ನಿನ್ನೆ ತಾನೇ ಬೆಳಕಿಗೆ ಬಂದಿತ್ತು. ಸರ್ಕಾರಿ ವಾಹನವನ್ನ ಬಳಸಿ ಖಾಸಗಿ ವ್ಯಕ್ತಿಗಳನ್ನ ಗಡಿದಾಟಿಸುವ ಕಾರ್ಯಕ್ಕೆ ಪೊಲೀಸ್ ವಾಹನ ದುರುಪಯೋಗವಾಗಿತ್ತು. ಘಟನೆ ವಿರುದ್ಧ ಸಾರ್ವಜನಿಕರು ಕೂಡ ಕಿಡಿಕಾರಿದ್ರು. ಇದೀಗ ಈ ಘಟನೆಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ವಾಹನದಲ್ಲಿ ಸಿಕ್ಕಿಬಿದ್ದ ಖಾಸಗಿ ವ್ಯಕ್ತಿ ಜೊತೆ ವಾಹನ ಕೊಟ್ಟು ಕಳುಹಿಸಿದ PSI ಸಾಹೇಬ್ರು ಮಾತನಾಡಿರೋ ಆಡಿಯೋ ಒಂದು ಸದ್ಯ ಸಖತ್ ಸದ್ದು ಮಾಡ್ತಿದೆ. ಏನಾಗಲ್ಲ, ನಾನಿದ್ದೀನಿ, ನೀನು ತಲೆ ಕೆಡಿಸಿಕೊಳ್ಬೇಡ ಅಂತ ವಾಹನದಲ್ಲಿದ್ದು ಸಿಕ್ಕಿಬಿದ್ದ ಆಸಾಮಿಗೆ PSI ಧೈರ್ಯ ತುಂಬಿ ಸರ್ಕಾರಿ ಕೆಲಸಕ್ಕೆ ಮಸಿ ಬಳಿದಿರೋ ಅನುಮಾನ ಮೂಡಿದೆ. ಇನ್ನು ಸರ್ಕಾರಿ ವಾಹನವನ್ನ ದುರುಪಯೋಗ ಮಾಡಿಕೊಂಡಿದ್ದ PSI ಅವರದ್ದೇ ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಹುಬ್ಬಳ್ಳಿಯ ಅರಣ್ಯ ಸಂಚಾರಿ ದಳದ PSI ಶಿವಾನಂದ್ ಆರ್ಯನಾಡು ಅವರೇ ಮಾತನಾಡಿದ್ದಾರೆ ಎಂಬ ಆಡಿಯೋ ವೈರಲ್ ಆಗಿದೆ. ಸದ್ಯ ಅಂತರ ಜಿಲ್ಲೆ ಗಡಿದಾಟಿಸುವ ಸಲುವಾಗಿ ಪೊಲೀಸ್ ವಾಹನ ಬಳಕೆ ಮಾಡಿದ ಸಂದರ್ಭದಲ್ಲಿ ಪೊಲೀಸ್ ವಾಹನ ಗೋಕರ್ಣದಲ್ಲಿ ಸಿಕ್ಕಿಬಿದ್ದಿತ್ತು. ರಾಜ್ಯದಲ್ಲಿ ಲಾಕ್ಡೌನ್ ತೆರವಾದ ಬಳಿಕ ಚಿತ್ರಮಂದಿರಗಳ ಪರಿಸ್ಥಿತಿ ಸುಧಾರಿಸಲು 2-3 ತಿಂಗಳಾದರೂ ಬೇಕು. ಇದರ ಜೊತೆಗೆ ಮಾಲೀಕರು ಜನರನ್ನ ಚಿತ್ರಮಂದಿರಕ್ಕೆ ಸೆಳೆಯಲು ಟಿಕೆಟ್ ದರ ಕಡಿಮೆ ಮಾಡುವುದು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಕ್ರಮ ತೆಗೆದುಕೊಳ್ಳುವುದು ಸೇರಿದಂತೆ ಬೇರೆ ಬೇರೆ ಮಾರ್ಗಗಳ ಬಗ್ಗೆ ಯೋಚನೆ ಮಾಡುತ್ತಿದ್ದಾರೆ. ಅಂದ ಹಾಗೆ ಪ್ರದರ್ಶಕರ ಸಂಘದ ಅಧ್ಯಕ್ಷ KV ಚಂದ್ರಶೇಖರ್ ಅವರು ಟಿಕೆಟ್ ದರ ಕಡಿಮೆ ಮಾಡುವ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸಂಕಷ್ಟ ಎಂಬುದು ನಮಗೆ ಲಾಕ್ಡೌನ್ ಸಮಯದಲ್ಲಿಯೂ ಇದೆ. ಇದು ತೆರವಾದ ಮೇಲೂ ಇರುತ್ತದೆ. ಶೋಗಳಿಲ್ಲದ ಕಾರಣ ಆದಾಯವಿಲ್ಲ. ಆದರೂ ಕಾರ್ಮಿಕರಿಗೆ ಸಂಬಳ ಕೊಡಬೇಕು. ಈ ಲಾಕ್ಡೌನ್ ಇನ್ನು 2 ತಿಂಗಳು ಮುಂದುವರಿಯುತ್ತದೆ ಎನ್ನುತ್ತಿದ್ದಾರೆ. ಹಾಗೇನಾದ್ರೂ ಆದ್ರೆ ನಾವು ತೀರಾ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೇವೆ. ಸರ್ಕಾರ, ಮಾಲೀಕರು ಮತ್ತು ಪ್ರದರ್ಶಕರ ಹಿತಾಸಕ್ತಿಯ ಕಡೆಯೂ ಸಹ ಕೊಂಚ ಗಮನ ಹರಿಸಬೇಕು. ಇನ್ನು ಲಾಕ್ಡೌನ್ ತೆರವಾದ ಕೂಡಲೇ ಜನರನ್ನ ಚಿತ್ರಮಂದಿರದತ್ತ ಸೆಳೆಯಲು ಟಿಕೆಟ್ ದರ ಕಡಿಮೆ ಮಾಡಬೇಕು ಎಂಬ ಆಲೋಚನೆ ಇದೆ. ಈಗಾಗಲೇ ಬೇರೆ ಬೇರೆ ಪ್ರದರ್ಶಕರ ಜೊತೆ ಚರ್ಚೆ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ ನ ಡೌನ್ಲೋಡ್ ಮಾಡಿ, ಎಂಜಾಯ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರ್.